ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಬಾರೆ ಬಾ ನೋಡು ನಿಮ್ಮ ಅಕ್ಕ ಏನು ಮಾಡಿದಾಳೆ ಅಂತ ನೋಡು. ಹಿಡ್ಕೋ ದೇವ್ರೆ, ನಾನು ಏನು ಮಾಡಲಿ? ಅಕ್ಕ ಏನು ಮಾ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಅಯ್ಯೋ ನಾನೇನು ಅಂತ ಹೇಳಿ ಅಕ್ಕ. ಏನಾಯ್ತು ಮಾ, ಯಾಕೆ ಹೇಳ್ತಿದ್ಯಾ? ಅಕ್ಕ ಊರಲ್ಲೆಲ್ಲ ನಡೆದಿರೋದು ದೊಡ್ಡದು ಅಂತ ನನ್ಗೆ ಅನ್ಸ್ಲಿಲ್ಲ ಅಕ್ಕ. ಈಗ ನಮ್ಮನೆಯಲ್ಲೇ ನಡೀತಿರ್ಬೇಕಾದ್ರೆ ನನಗೆ ಸಹಿಸಕ್ ಆಗ್ತಿಲ್ಲ ಅಕ್ಕ. ಉಮಾ ಮೊದಲು ಅಳೋದು ನಿಲ್ಸು, ಏನು ವಿಷಯ ಅಂತ ಹೇಳು. ಅದನ್ನ ಹೇಗಕ್ಕ ನನ್ನ ಬಾಯಲ್ಲಿ ಹೇಳಿ? ನಾನು ಹೇಳಲ್ಲ, ಅದನ್ನ ಹೇಳಕ್ಕೆ ನನ್ಗೆ ಅಸಹ್ಯ ಆಗತ್ತಕ್ಕ. ಅಕ್ಕ ಏನಮ್ಮ? ಸ್ವಲ್ಪ ನೀವು ಇಲ್ಲಿ ನೋಡಿ ಅಕ್ಕ, ನಮ್ಮ ಲಕ್ಷ್ಮಿಗೆ ಬಂದಿರೋ ಅವಸ್ಥೆ ನೋಡಿ ಅಕ್ಕ. ಪಾಪ ಅಕ್ಕ ಲಕ್ಷ್ಮಿ, ಒಬ್ಳು ಅಮಾಯಕ ಹೆಣ್ಣನ್ನ ಅಲ್ಲಿ ಅವರು ಇಂಥ ಒಂದು ಕೇಸಲ್ಲಿ ತಗ್ಲಾಕಿದಾರಕ್ಕ. ಅಯ್ಯೋ ಇದನ್ನೆಲ್ಲ ಸಹಿಸ್ಕೊಳಕ್ಕೆ ಆಗ್ತಿಲ್ಲ, ಹೇಗಕ್ಕ ನಂಬೋದು? ಏನ್ ಮಹಾ ಏನ್ರಿ, ಎಲ್ಲಿದ್ದೀರಾ? ನಾನು ಹೊರಗಡೆ ಕೆಲಸದ ಮೇಲೆ ಇದ್ದೀನಿ, ಏನ್ ವಿಷಯ ಅಂತ ಹೇಳು. ನೀವು ಸ್ವಲ್ಪ ಅರ್ಜೆಂಟ್ ಆಗಿ ಬನ್ನಿ, ಒಂದು ಮುಖ್ಯವಾದ ವಿಷಯ. ಏನ್ ಮುಖ್ಯವಾದ ವಿಷಯ? ಹೌದು ರೀ, ಲಕ್ಷ್ಮಿ ಸರ್, ಲಕ್ಷ್ಮಿ ಅಲ್ಲಿದ್ದಾಳ. ಲಕ್ಷ್ಮಿ ಏನ್ ಲಕ್ಷ್ಮಿ ಇದಲ್ಲ, ಏನಾಯ್ತು ಲಕ್ಷ್ಮಿ? ಏನ್ ನಡೀತು ಅಂತ ಹೇಳು ಲಕ್ಷ್ಮಿ. ಏನಾಯ್ತು ಲಕ್ಷ್ಮಿ, ಏನ್ ನಡೀತು? ಏನ್ ಸರ್ ಇದು? ಲಕ್ಷ್ಮಿ ಲಕ್ಷ್ಮಿ ಇಲ್ಲಿ ನೋಡು, ಲಕ್ಷ್ಮಿ ಇಲ್ಲಿ ನೋಡು ಲಕ್ಷ್ಮಿ, ಏನಾಯ್ತು ಅಂತ ಹೇಳು. ನೋಡೋಕೆ ಅಂತ ಹೋಗಿ ಜಾಗದಲ್ಲಿ ನನ್ನ ಕೇಸಲ್ಲಿ ಬುಕ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದ ರವಿ. ರವಿ ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ? ಯಾರು ನೀನು? ನನ್ ಪರ್ಮಿಷನ್ ಇಲ್ಲದೆ ಯಾಕಲ್ಲಿ ಹೋದೆ? ಮೇಡಮ್ ಪ್ಲೀಸ್, ನಾನು ಇವಳ ಹಸ್ಬೆಂಡ್. ಯಾಕೆ ಇವಳನ್ನ ಅರೆಸ್ಟ್ ಮಾಡಿದೀರಾ, ಏನಕ್ಕೆ ಅಂತ ಹೇಳ್ತೀರಾ? ನಾವು ಒಳ್ಳೆ ಮನೆ ತಂದವರು, ಯಾರೋ ನಿಮ್ಗೆ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏ ಚೀ ಬಾಯ್ ಮುಚ್ಚೋ, ಎಲ್ಲ ನಮಗ್ ಗೊತ್ತು. ಏನ್ ಹೇಳ್ದೆ, ಇವಳಿಗೆ ನಿನ್ ಹಸ್ಬೆಂಡಾ? ಅಂದ್ರೆ ಎಷ್ಟನೇ ಹಸ್ಬೆಂಡು? ನಿನ್ ನಂಬರ್ ಏನು, 4, 5? ಮೇಡಮ್ ತಪ್ಪಾಗಿ ಮಾತಾಡ್ಬೇಡಿ ಮೇಡಮ್. ಏನ್ ತಪ್ಪಾಗಿ ಮಾತಾಡ್ದೆ ನೀನ್? ಇವಳ ಹಸ್ಬೆಂಡ್ ಆದ್ರೆ ಆ ಲಾಡ್ಜ್ ಅಲ್ಲಿ ಇವಳ ಜೊತೆ ಮಲ್ಗಿದ್ನಲ್ಲ ಅವನ್ ಯಾರು? ಹಾಕಿರೋ ಯೂನಿಫಾರ್ಮ್ ನೋಡ್ತಿಲ್ಲ, ಒಂದ್ ಹೆಣ್ಣು ಅಂತ ಬೆಲೆ ಕೊಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಏನಿಲ್ಲ ಅಳಬೇಡ ನೀನು. ಏ ನೀನೇನ್ ದೊಡ್ಡ ಸಿನಿಮಾ ಹೀರೋನಾ? ಪೊಲೀಸ್ ಮೇಲೆ ಕೈ ಮಾಡ್ತೀಯೋ ಹಂಗೆ ಒಂದ್ ಬಿಟ್ರೆ? ದೊಡ್ಡ ವಂಶದವನು ಅಂತ ಕೊಬ್ಬ, ಅವಳೊಬ್ಳು ಬ್ರಾತಲ್ ಕೇಸು, ನೀನ್ ಅವಳಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೆ. ಸಾಕ್ ನಿಲ್ಸಿ, ನಿಮ್ಮಂತ ಒಂದು ನೀಚ ಹೆಂಗಸನ್ನ ಹೊಡಿಬಾರ್ದು ಅಂತ ಸುಮ್ನೆ ಇದೀನಿ. ಬೇಡ ಹೇಳ್ತಾ ಇದೀನಿ ಕೇಳಿ. ಏಯ್ ಸುಮ್ನೆ ನಿಂತ್ಕೊಳ್ಳೋ, ಈಗಾಗ್ಲೇ ಚೈನ್ ಕದ್ದಿರೋ ಕೇಸಲ್ಲಿ ಒಳಗಿದ್ದೊಳ್ತಾನೆ. ಏನೋ ತುಂಬಾ ಉತ್ತಮಳು ಅನ್ನೋ ತರ ಮಾತಾಡ್ತೀಯ. ಚೈನ್ ಕದ್ದಿದ್ದಾಳೆ, ನಿಮ್ ಅಂಗಡಿಲಿ ದುಡ್ಡು ಕದ್ದಿದ್ದಾಳೆ, ಈಗ ಬ್ರಾತಲ್ ಬೇರೆ. ಈ ಮೂರು ಕೆಲಸ ಮಾತ್ರನಾ ಇಲ್ಲ ಬೇರೆ ಏನಾದ್ರೂ ಮಾಡ್ತಾರೆ? ಸಾಕ್ ನಿಲ್ಸ್ರಿ, ನನ್ನ ತಾಳ್ಮೆಗೂ ಒಂದ್ ಮಿತಿ ಇದೆ. ಬೇಡ ಹೆಂಗಸು ಅಂತ ಸುಮ್ಮನಿದ್ದೀನಿ ಇಲ್ಲ ಅಂದಿದ್ರೆ ಏಯ್ ಏನೋ ಪೊಲೀಸ್ನೇ ಬೆದರಿಸ್ತೀಯಾ ಸರಿ ಲೇಡೀಸ್ ಮೇಲೆ ಕೈ ಮಾಡಲ್ಲ ನಾನು ಗಂಡಸು ನನ್ನ ಮೇಲೆ ಕೈ ಮಾಡೋ ಏನು ನೋಡ್ತಾ ಇದ್ದೀಯಾ ನೀನು ಇವಳಿಗೆ ಮಾಮಾ ಕೆಲಸ ಮಾಡ್ತಾ ಇದ್ದೀಯಾ ಇಲ್ಲ ಬ್ರೋಕರ್ ಕೆಲಸ ಮಾಡ್ತಾ ಇದ್ದೀಯಾ ಏಯ್ ಏನು ಹೇಳ್ದೆ ಬೇಡ ರವಿ ಏಯ್ ಬಿಡಿ ರವಿ ರವಿ ನನ್ನ ಮಾತು ಕೇಳು ರವಿ ಏನು ಹೇಳ್ದೆ ಇವಾಗ ಹೇಳು ಹೇಳು ಇವಾಗ ಏನು ಹೇಳ್ದೆ ಹೇಳು ರವಿ ಏಯ್ ಮಾತು ಕೇಳು ರವಿ ಹೇಳು ಏನು ಹೇಳ್ದೆ ಇವಾಗ ಹೇಳು लक्ष्मी लक्ष्मी अरे मामूल करेक्ट आगे होती अल्वे कणे याके नम्मन्नु ಏನ್ರಿ ಬನ್ನಿ ಸರ್ ಮೇಡಂ ನೋಡಿ ಮೇಡಂ ನನ್ನ ತಂಗಿ ಅಲ್ಲೇ ಹೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಮೇಡಂ ಏನಮ್ಮ ಲಕ್ಷ್ಮಿ ನಾನು ಯಾವ ತಪ್ಪು ಮಾಡಿಲ್ಲ ನನಗೆ ಗೊತ್ತು ತಾಯಿ ನನ್ನ ಮೇಲೆ ಯಾವ್ದೋ ತಪ್ಪು ನೋಡಿ ಸರ್ ಕೆಲಸ ಕರ್ಕೊಂಡು ಬಂದಿದ್ದಾರೆ ಅಂತ ನಾನು ಏನು ಹೇಳೋದಕ್ಕೂ ನಾನು ಬಂದಿದ್ದೀನಲ್ಲ ರವಿ ಕೂಡ ಬಂದಿದ್ದಾರೆ ಅವ್ರನ್ನ ಹೊಡೆದು ಒಳಗಡೆ ಹಾಕಿದ್ದಾರೆ ಅಲ್ಲಿ ಏ ಸುಮ್ಮನೆ ಯಾಕೆ ಕಿರ್ಚಾಡ್ತಿದ್ಯಾ ಕೂತ್ಕೋ ಅಲ್ಲಿ ಕೂತ್ಕೋ ಕೂತ್ಕೋ ಅಂದ್ರೆ ಅದಕ್ಕೆ ರವಿ ರವಿ ಏನಾಯ್ತು ಏನಾಯ್ತು ಯಾರು ನಿನ್ನ ಹೊಡೆದಿದ್ದು ಯಾರು ಹೊಡೆದಿದ್ದು ಯಾರು ಹೊಡೆದಿದ್ದು ನಾನೇ ಹೊಡೆದಿದ್ದು ಓ ನೀವೇನಾ ಓದು ಸಲ ನನ್ನ ಎದುರುಗಡೆ ಕೈ ಮುಗಿದು ಬೇಡ್ಕೊಂಡಿದ್ದಲ್ಲ ಮರ್ತೋಯ್ತಾ ಆಗ ನನ್ನ ಹತ್ರ ಆಧಾರ ಇರಲಿಲ್ಲ ಅದಕ್ಕೆ ಬೇಡ್ಕೊಂಡೆ ಈ ಸಲ ಸ್ಟ್ರಾಂಗ್ ಆಗಿ ಸಿಕ್ಕಾಕೊಂಡಿದ್ದಾಳೆ ಅದಕ್ಕೂ ಎಲ್ಲ ಸೇರಿಸಿ ಈಗ ಶಿಕ್ಷೆ ಕೊಡಿಸ್ತೀನಿ ಹಾಗಾದ್ರೆ ಹಳೆ ದ್ವೇಷನ ಮನಸಲ್ಲಿ ಇಟ್ಕೊಂಡು ಅವಳ ಮೇಲೆ ಇಂಥ ಒಂದು ಆರೋಪ ಹೊರಿಸಿದ್ರಾ ಅದೆಲ್ಲ ನಿಮ್ಮ ಹತ್ರ ಹೇಳೋ ಅಗತ್ಯ ಇಲ್ಲ ಮೊದಲು ಯಾರು ನಿಮ್ಮನ್ನ ಒಳಗೆ ಬಿಟ್ಟಿದ್ದೋ ಇದು ನನ್ನ ಸ್ಟೇಷನ್ ನನ್ನ ಏರಿಯಾ ನಿಮ್ಮನ್ನು ಒಳಗಡೆ ಬಿಟ್ಟಿದೆ ತಪ್ಪು ಮೊದಲು ಹೊರಗೋಗಿ ತನ್ನ ಕ್ಲೈಂಟ್ ಬಗ್ಗೆ ವಾದ ಮಾಡೋದಕ್ಕೆ ಒಬ್ಬ ಲಾಯರಿಗೆ ಸ್ಟೇಷನ್ ಅಲ್ಲ ಗಲ್ಲಿಗೆ ಏರ್ಸೋ ಜಾಗದವರೆಗೂ ಹೋಗೋದಕ್ಕೂ ಹಕ್ಕಿದೆ ಅದನ್ನ ತಡೆಯೋದಕ್ಕೆ ನೀವು ಮಾತ್ರ ಅಲ್ಲ ಯಾರಿಗೂ ಸಾಧ್ಯ ಇಲ್ಲ ಆಗ ಈ ಬ್ರಾತಲು ಈ ರೌಡಿನೂ ನಿಮ್ಮ ಕ್ಲೈಂಟಾ ಮಾತಿನ ಮೇಲೆ ಹಿಡ್ತಾ ಇರಲಿ ಇನ್ಸ್ಪೆಕ್ಟರ್ ಯಾರು ಮುಂದೆ ಏನ್ ಮಾತಾಡ್ತಿದ್ದೀರಾ ನಿಮಗೊಂದು ಕೇಸ್ ಬೇಕು ಅಂತ ಯಾರ ಮೇಲೆ ಬೇಕಾದರೂ ಎಂತ ಕೇಸ್ ಬೇಕಾದರೂ ಹಾಕ್ತೀರಾ ಯಾರು ಹೇಳಿದ್ರು ಕೇಸ್ಗೋಸ್ಕರ ಅಂತ ನಾವು ರೈಡ್ ಮಾಡೋ ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅದು ರೆಡ್ ಹ್ಯಾಂಡ್ ಆಗಿ ಒಂದು ಗಂಡು ಹೆಣ್ಣು ಒಂದೇ ರೂಮಲ್ಲಿ ಇದ್ರೆ ಅದು ಏನು ಎತ್ತ ಅಂತ ವಿಚಾರಿಸದೆ ಪ್ರಾಸ್ಟಿಟ್ಯೂಷನ್ ಕೇಸಲ್ಲಿ ಒಳಗೆ ಹಾಕ್ತೀರಾ ತಪ್ಪಾದ ಜಾಗದಲ್ಲಿ ಕೈ ಇಟ್ಟಿದ್ದೀರಾ ಅವಳು ನಮ್ಮ ಮನೆ ಸೊಸೆ ಅವನು ನನ್ನ ತಮ್ಮ ನಿಮಗೆ ಕೆಟ್ಟಗಳಿಗೆ ಶುರುವಾಯಿತು ಖಂಡಿತವಾಗಿಯೂ ಇದಕ್ಕೆ ಸರಿಯಾದ ಬೆಲೆ ತೆತ್ತಬೇಕಾಗತ್ತೆ ನಾನು ಸ್ಟೇಷನ್ಗೆ ಬಂದು ನನ್ನ ಹೆದರ್ಸ್ತೀರಾ ಹೆದರ್ಸೋದಾ ನಿಮ್ಮಂತ ಜನರನ್ನ ಕೆಲಸದಿಂದಾನೇ ತೆಗಿಬೇಕು ಜವಾಬ್ದಾರಿ ಇರೋ ಕೆಲಸದಲ್ಲಿ ತಾನೇ ಇದ್ದೀರಾ ಒಂದು ಕುಟುಂಬದ ಹೆಣ್ಣಿಗೂ ವೇಷವೃತ್ತಿ ಮಾಡೋರ್ಗೂ ವ್ಯತ್ಯಾಸ ಗೊತ್ತಿಲ್ವಾ ಇಲ್ಲ ವ್ಯತ್ಯಾಸ ಗೊತ್ತಿದ್ದು ಬೇಕು ಅಂತ ಅರೆಸ್ಟ್ ಮಾಡಿದೀರಾ ಓವರ್ ಆಗಿ ಮಾತಾಡ್ತಿದ್ದೀರಾ ಮೇಡಂ ನೀವೇನೇ ಓವರ್ ಆಗಿ ಮಾತಾಡ್ತಾ ಇರೋದು ಸರಿ ನಮ್ಮನೆ ಹುಡುಗಿನ ಅರೆಸ್ಟ್ ಮಾಡಿದಿರಲ್ಲ ಅವಳ ಮೇಲೆ ಏನ್ ಎಫ್ಐಆರ್ ಹಾಕಿದೀರಾ ಏನ್ ಚಾರ್ಜ್ ಮಾಡಿದೀರಾ ಏನ್ ಸೆಕ್ಷನ್ ಎಫ್ಐಆರ್ ಎಲ್ಲ ಈಗ ಕೊಡಕ್ಕಾಗೋದಿಲ್ಲ ಈಗ ತಾನೇ ಬರಿತಾ ಇದ್ದೀನಿ ಆದ್ರೆ ಒಂದು ಇವರಿಬ್ಬರು ಖಂಡಿತ ತಪ್ಪಿಸ್ಕೊಳಕ್ಕಾಗಲ್ಲ